ರಾಹುಲ್ ಗಾಂಧಿ ಪ್ರಚಾರಕ್ಕೆ ಬಂದರೆ 400 ಸ್ಥಾನವಲ್ಲ 500 ಸ್ಥಾನವನ್ನು ಗೆಲ್ಲುತ್ತೇವೆ, ಅವರು ಬಂದರೆ ಏನು ಬದಲಾವಣೆಯಾಗುವುದಿಲ್ಲ ಎಂದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ರಾಹುಲ್ ಗಾಂಧಿ ಪ್ರವಾಸ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಅವರು ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ, ರಾಹುಲ್ ಗಾಂಧಿ ಬಂದರೆ 400 ಅಲ್ಲ 500 ಸ್ಥಾನ ಗೆಲ್ತೇವೆ, ನಾವು ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ, ಜನರು ಮೋದಿಯವರು ಮೂರನೇ ಬಾರಿಗೆ ಗೆಲ್ಲಬೇಕು ಎಂದು ಬಯಸಿದ್ದಾರೆ, ಹಾಗಾಗಿ ಅವರ ಸಹಕಾರದೊಂದಿಗೆ ಮತ್ತಷ್ಟು ಅಭಿವೃದ್ಧಿ ಕೆಲಸ ಮಾಡುತ್ತೇವೆ. ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಪ್ರವಾಸ ವಿಚಾರವಾಗಿ ಮಾತನಾಡಿ, ಅವರು ಬಂದ ಕೂಡಲೇ ಬದಲಾಗುತ್ತೆ ಎನ್ನುವುದು ಸುಳ್ಳು, ರಾಹುಲ್ ಗಾಂಧಿ ವರ್ಚಸ್ಸು ದಿನೇ ದಿನೇ ಕಡಿಮೆಯಾಗ್ತಿದೆ, ಅವರ ನಡವಳಿಕೆ ಯೋಜನೆ ಯೋಚನೆ ದೇಶಕ್ಕೆ ಪೂರಕವಾಗಿಲ್ಲ, ಜನರು ಎಲ್ಲವನ್ನು ನೋಡುತ್ತಿದ್ದು ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಜಗತ್ತಿಗೆ ಗೊತ್ತಾಗಲ್ಲ ಎನ್ನುವ ಪರಿಸ್ಥಿತಿ ಇಲ್ಲ, ರಾಜ್ಯಕ್ಕೆ ಯಾರು ಬೇಕು ದೇಶಕ್ಕೆ ಯಾರು ಬೇಕು ಎಂದು ಜನರು ಯೋಚನೆ ಮಾಡುತ್ತಾರೆ, ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರದ ವಿರುದ್ಧ ನಿಲ್ಲೋ ಕಾಲ ಬರುತ್ತದೆ ಎಂದು ಭವಿಷ್ಯ ನುಡಿದರು. ಇದೇ ವೇಳೆ ಪ್ರಚಾರಕ್ಕೆಂದು ಬಂದಿದ್ದ ಮಹಿಳೆಯರಲ್ಲಿ ಕೆಲ ಸಮಯ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಗಿರೀಶ್ ಚನ್ನವೀರಪ್ಪ, ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಂತ ವಾಲಂಟಿಯರ್ಸ್ ಆಗಿ ನೀವೇ ನೋಡ್ತಾ ಇದ್ದೀರಾ, ಹೆಣ್ಮಕ್ಳನ್ನು ಕೂಡ ಆಚೆ ಬಂದು ಇಲ್ಲ ನಾವು ಪ್ರಜ್ವಲ್ ರೇವಣ್ಣ ಪರ ಚುನಾವಣೆ ಮಾಡಬೇಕು, ಪ್ರತಿ ಮನೆ ಮನೆಗೆ ಮುಟ್ಟುವಂಥ ಕೆಲಸ ಮಾಡಬೇಕು, ಮುಟ್ಟಿ ಮೋದಿಯವರ ಒಂದು ಸಾಧನೆಗಳನ್ನ ಪ್ರಜ್ವಲ್ ರೇವಣ್ಣವ್ರು ಮಾಡಿರೋಂಥ ಶ್ರಮ ಏನು ಶ್ರಮ ಹಾಕಿ ಕೆಲಸ ಮಾಡಿದ್ದಾರೆ, ದೇವೇಗೌಡರು ರೇವಣ್ಣ ಸಾಹೇಬ್ರು ಏನು ಶ್ರಮ ಹಾಕಿದ್ದಾರೆ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮನೆಮನೆಗೆ ಮುಟ್ಟಿಸೋಂಥ ಕೆಲಸನ ಮಾಡೋಂಥ ನಿಟ್ಟಲ್ಲಿ ಇವತ್ತು ಹೆಣ್ಮಕ್ಳು ಕೂಡ ಕ್ಯಾಂಪೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಭಾಳ ಶುಭವಾದಂಥ ದಿನ ಇವತ್ತು. ಅದರಲ್ಲೂ ಕೂಡ ಹೆಚ್ಚಾಗಿ ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಮತ್ತು ಎಲ್ಲ ರಿಪೋರ್ಟರ್ಸು ಮತ್ತು ಹಾಗೂ ಕ್ಯಾಮ್ರಾಮೆನ್ನು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಸಾರ್ವಜನಿಕರಿಗೆ, ಕರ್ನಾಟಕ ರಾಜ್ಯ ಜನತೆಗೆ, ನಮ್ಮ ಜಿಲ್ಲೆ ಜನತೆಗೆ ಮೊದಲನೇದಾಗಿ ಹೇಳಬೇಕು ಅಂದರೆ ಇವತ್ತು ರಾಮನವಮಿಯ ಶುಭಾಶಯನ ಕೊಡ ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ, ವಾತಾವರಣವೂ ಭಾಳ ಚೆನ್ನಾಗಿದೆ, ಖಂಡಿತವಾಗ್ಲೂ 100 ಕೋಟಿ ಭಾಗ ದೇವ್ರ ಫಲ ಕೊಡ್ತೇನೆ ಅಂತ. ಸರ್ ಇವತ್ತು 3 ಜನ ಬರ್ತಿದ್ದಾರೆ, ಒಂದು ಕಡೆ ಮಾಧುಸ್ವಾಮಿ ಅಣ್ಣ ಬರ್ತಿದ್ದಾರೆ, ಅವರು ಕಾಚಿಘಟ್ಟ ಬೆಳಗೊಂಬ ಮತ್ತು ಜಾವಗಲ್ ಬರ್ತಿದ್ದಾರೆ, ನಂತರ ಕುಮಾರ್ ಅಣ್ಣವ್ರು ಬರ್ತಿದ್ದಾರೆ, ಶ್ರೀ ಕುಮಾರಸ್ವಾಮಿ ಬರ್ತಾರೆ, ಚಂದ್ರಪಟ್ಟಣದಲ್ಲಿ ಬೃಹತ್ ಸಭೆನ ಮಾಡ್ತಿದ್ದಾರೆ, ರೋಡ್ ಶೋ ವಿತ್ ಬೃಹತ್ ಸಭೆ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ, ಹಾಗೂ ನಮ್ಮ ಎಕ್ಸ್ ಮಿನಿಸ್ಟ್ರು ಅಲ್ಲ ಸೆಂಟ್ರಲ್ ಪ್ರೆಸೆಂಟ್ ಸೆಂಟ್ರಲ್ ಮಿನಿಸ್ಟರ್ ಅಂತ ನಮ್ಮ ನಾರಾಯಣ್ ಸೋಮಣ್ಣ ಅವರು, ಇವತ್ತು ಆನೇಕಲ್ ನಾರಾಯಣ್ ಸೋಮಣ್ಣ ಅವರು ಕೂಡ ನನ್ನ ಜೊತೆ ಪ್ರವಾಸ ಮಾಡ್ತಿದ್ದಾರೆ, ಅದು ತಿರುಪ್ತಿ ಬೆಟ್ಟ ಇರ್ಬೋದು ಮತ್ತು ಜಾವಗಲ್ಲು, ನಂತರ ಕಡೂರಲ್ಲಿ ಪ್ರವಾಸನ ಮಾಡಿ ಇವತ್ತು 3 ಜನ ಸ್ಟಾರ್ ಕ್ಯಾಂಪೇನರ್ಸ್ ಬಂದಿರೋದನ್ನ 3 ಜನಕ್ಕೂ 3 ಕಡೆ ಡಿವೈಡ್ ಮಾಡೋ ಅಂತ ಕೆಲಸ ಮಾಡಿ ಅಲ್ಲಲ್ಲಿ ಸ್ಥಳೀಯ ನಾಯಕರುಗಳನ್ನ ಸ್ಥಳೀಯ MLAಗಳನ್ನ ಮತ್ತು MLA ಅಭ್ಯರ್ಥಿಗಳನ್ನ ಕೊಡೋ ಅಂತ ಕೆಲಸ ಮಾಡಿ ಇನ್ನೂ ಪುಷ್ ಮಾಡೋ ಅಂತ ಸರ್. ಯಡಿಯೂರಪ್ಪ ಸಾಹೇಬರು ಅದೇ ನರೇಂದ್ರ ಮೋದಿ ಸಾಹೇಬರೇನೋ 20 ಇಲ್ಲ 21ಕ್ಕೇನೋ ಚಿಕ್ಕಬಳ್ಳಾಪುರ ಮತ್ತು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದಾರೆ, ಅದಿನ್ನ ಟೂರ್ ಇಶ್ಯೂ ಆಗಿಲ್ಲ, ಟೂರ್ ರೂಟ್ ಇಶ್ಯೂ ಆಗಿಲ್ಲ, ಸೊ ಹಾಗಾಗಿ ಅದಕ್ಕೆ ವೇಟ್ ಮಾಡ್ತಿದ್ದಾರೆ. ಒಟ್ಟಲ್ಲಿ 20ಕ್ಕೆ ಆಯಿತು ಅಂದರೆ 21ಕ್ಕೆ ಬರ್ತಾರೆ, 21 ಆಯಿತು ಅಂದರೆ 20ಕ್ಕೆ ಬರ್ತಾರೆ, ಎರಡರಲ್ಲಿ ಒಂದಿನ ಬರ್ತಾರೆ. ಸರ್ ಮೋದಿ ಅವ್ರದ್ದು ಅದೇನೆ, ಅವ್ರದ್ದು ಇನ್ನೂ ಟೂರ್ ರೂಟ್ ಇಶ್ಯೂ ಆಗಿಲ್ಲ, ಅದೇ ಚಿಕ್ಕಬಳ್ಳಾಪುರ ಇದೆ, ತುಮಕೂರು ಇದೆ, ಅರಸೀಕೆರೆ ಇದೆ, ಆಮೇಲೆ ಇನ್ನೊಂದು ಯಾವುದೋ ಜಾಗ ಇದೆ, 4 ಜಾಗದಲ್ಲಿ 3 ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ, 3 ಡಿಸೈಡ್ ಮಾಡಿದಾಗ ರೂಟ್ ಕೊಟ್ಟಾಗ ನಾನು ಮಾಧ್ಯಮ ಮಿತ್ರರು ತಿಳಿಸೋ ಅಂತ ಕೆಲಸ ಇನ್ನೂ ಚಾನ್ಸಸ್ ಇದೆ ಹಾಸನ ಜಿಲ್ಲೆ 100 ಕ್ರೋರ್ ಭಾಗ 100 ಕ್ರೋರ್ ಭಾಗ, ಯಾಕಂದರೆ ಅರಸೀಕೆರೆಗೆ ಬಂದರೆ ಹಾಸನಗೆ ಅಂತಲ್ಲ ಅರಸೀಕೆರೆಗೆ ಬಂದರೆ ಇವತ್ತು ಚಿತ್ರದುರ್ಗ ಇರ್ಬೋದು, ಆಮೇಲೆ ನಮ್ಮ ಚಿಕ್ಕಮಗಳೂರು ಇರ್ಬೋದು, ತುಮಕೂರು ಇರ್ಬೋದು, ಹಾಸನ ಇರ್ಬೋದು, 4 ಜಿಲ್ಲೆನೂ ಒಂದು ಪಾಯಿಂಟಲ್ಲಿ ಕವರ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಯೋಜನೆ ಇಟ್ಕೊಂಡು, ಯಾಕಂದರೆ ತಿಪ್ಟೂರು ಬಂದು ಕೇವಲ 30 ಕಿಲೋಮೀಟರ್ ಆಗುತ್ತೆ, 22 ಕಿಲೋಮೀಟರ್ ಆಗುತ್ತೆ ಅಷ್ಟೇ ತಿಪ್ಟೂರು ಬಂದು. ಸೊ ಹಾಗಾಗಿ ಈ ಕಡೆ ಬಂದರೆ ಕಡೂರು ಬಂದರೆ ಅದೊಂದು 20 ಕಿಲೋಮೀಟರ್ ಆಗುತ್ತೆ ಚಿಕ್ಕಮಗಳೂರು ಭಾಗ, ಅರಸೀಕೆರೆ ಹಾಸನ ಬಂದಾಗ ಅರಸೀಕೆರೆ ಹಾಸನ ಜಿಲ್ಲೆಯಲ್ಲೇ ಇದ್ದಂಗೆ ಆಗುತ್ತೆ, ಇನ್ನು ಹೊಸದುರ್ಗ ನಿಮಗೆ ಗೊತ್ತಿರೋಂಗೆ ಒಂದು 15-20 ಕಿಲೋಮೀಟರ್ ಆಗುತ್ತೆ. ಸೊ ಹಾಗಾಗಿ 3 ಜಿಲ್ಲೆಗೂ ಕವರ್ ಆಗೋ ಸೆಂಟ್ರ್ ಪಾಯಿಂಟ್ ಅಂತೇಳಿ ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಆ ರೂಟ್ ಮ್ಯಾಪ್ ಇಶ್ಯೂ ಆದಾಗ ಅದನ್ನು ಚರ್ಚೆ ಮಾಡಿ. ರಾಹುಲ್ ಗಾಂಧಿ ಅವರು ರಾಜ್ಯ ಪ್ರವಾಸ ಮಂಡ್ಯ ಮತ್ತು ಕೋಲಾರಕ್ಕೆ ಬಂದಿದ್ದಾರೆ, ನನಗೆ ಅವ್ರ ಬಗ್ಗೆ ವಿಚಾರ ಗೊತ್ತಿಲ್ಲ ಸರ್. ಇವತ್ತು ನಿಜ ಹೇಳಬೇಕು ಅಂದರೆ ರಾಹುಲ್ ಗಾಂಧಿ ಅವ್ರು ಬಂದಿದ್ದು ಗೊತ್ತಾಗ್ತಿಲ್ಲ, ಹೋಗಿದ್ದು ಗೊತ್ತಾಗ್ತಿಲ್ಲ. ಹಾಗಾಗಿ ಅವರ ನಮ್ಮ ನಾರಾಯಣ ಸೋಮಣ್ಣ ನಿನ್ನೆ ಹೇಳ್ತಾ ಇದ್ರು, ನಾರಾಯಣ ಸೋಮಣ್ಣ ಅವರು, ರಾಹುಲ್ ಗಾಂಧಿ ಅವ್ರು ಬಂದರೆ ನಾವು 400 ಬಾರ್ ಅಂತ ಇದ್ದೀವಿ, ರಾಹುಲ್ ಗಾಂಧಿ ಅವ್ರು ಬಂದು ಏನಾದ್ರು ಪಾದಸ್ಪರ್ಶ ಮಾಡಿದ್ರೆ ಅದು 500ಕ್ಕೂ ಮೇಲೆ ಹೋಗುತ್ತೆ ಸೀಟು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಬಗ್ಗೆ ಅವರಾಗಲಿ ತಲೆ ಕೆಡಿಸ್ಕೊತಿಲ್ಲ, ಇವತ್ತು ದೇಶಕ್ಕೋಸ್ಕರ ಏನು ಚುನಾವಣೆ ನಡೀತಾ ಇದೆ,
ದೇಶದ ಚುನಾವಣೆಗೆ ಇವತ್ತೆಲ್ಲ ಸಾರ್ವಜನಿಕರಿಗೂ ಮೋದಿ ಬರಲೇಬೇಕು. ಕೇಂದ್ರದಲ್ಲಿ ಮೋದಿ ಅವರು ಡೆಲ್ಲಿಲಿ ಕೂರಲೇಬೇಕು, ನಮ್ಮ ದೇಶನ ಮತ್ತೊಮ್ಮೆ ಮೂರನೇ ಬಾರಿಗೆ ನಡೆಸುವಂತ ಕೆಲಸ ಮಾಡಬೇಕು ಅನ್ನೋ ವಿಶ್ವಾಸನ ಇವತ್ತು ಇಡೀ ರಾಜ್ಯದ ಜನತೆ ಮಂಡನೆ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಪರ ನಿಂತು ನಾವು ಕೆಲಸ ಮಾಡಿ ಅವರ ಆಶೀರ್ವಾದದ ಮೇಲೆ ಅವರ ಸಹಕಾರದ ಮೇಲೆ ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಹೋಗಿ ಶ್ರಮಿಸಬೇಕು ಅಂತ ನಾವು ತೀರ್ಮಾನ. ಕುಮಾರಸ್ವಾಮಿ ಪ್ರತಿನಿಧಿಸಿದ ಮಂಡ್ಯದ ರಾಹುಲ್ ಗಾಂಧಿ ಅವರು ಎಲ್ಲರೂ ಬರಲಿ ಸರ್, ಇವಾಗ ಬಂದ್ ಮಾತ್ರಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಸುಳ್ಳು. ಇವತ್ತು ನಿಜ ಹೇಳಬೇಕು ಅಂದರೆ ರಾಹುಲ್ ಗಾಂಧಿ ಅವರು ವರ್ಚಸ್ ದಿನ ದಿನ ಕುಗ್ಗೋಗ್ತಿದೆ. ಯಾಕೆ ಅಂದರೆ ಅವರ ಒಂದು ನಡವಳಿಕೆಗಳಿರ್ಬೋದು, ಅವರ ಯೋಚನೆಗಳಿರ್ಬೋದು, ಇವತ್ತು ದೇಶಕ್ಕಾಗಿರ್ಬೋದು ಅವ್ರೇನು ಕೆಲಸ ಮಾಡ್ತಾ ಇಲ್ಲ. ಇವತ್ತು ಎಲ್ಲ ನೋಡ್ತಾ ಇದ್ದಾರೆ ಏನೇನು ನಡೀತಾ ಇದೆ ಪರಿಸ್ಥಿತಿ ಅಂತ. ನಾವೆಲ್ಲೋ ಏನೋ ಹೇಳ್ತಾರಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ಗೊತ್ತಾಗಲ್ಲ ಅಂತ. ಆ ಭಾವನೆಯಲ್ಲಿ ಏನು ಜನ ಇಲ್ಲ. ಇವರು ಜನಕ್ಕೆ ಪ್ರತಿಯೊಂದು ವಿಚಾರನೂ ಕೂಡ ಅದ್ರ ಬಗ್ಗೆ ಪ್ರಜ್ಞಾವಂತಿಕೆ ಇದೆ. ದೇಶಕ್ಕೆ ಯಾರು ಬೇಕು, ರಾಜ್ಯಕ್ಕೆ ಯಾರು ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಮತದಾನ ಮಾಡೋ ಅಂತ ಯೋಚನೆ ಮಾಡ್ತಾರೆ. ಮುಂದಿನ ದಿವಸಗಳಲ್ಲೂ ಕೂಡ ನಮ್ಮ ರಾಜ್ಯದ ಒಂದು ಏನು ಸರ್ಕಾರ ನಡೀತಾ ಇದೆ ಅದ್ರ ವಿರುದ್ಧವಾಗಿ ಇಲ್ಲ ಅಂತ ಕಾಲನ್ನು ಮುಂದಿನ ದಿನಗಳು ಬರುತ್ತೆ. ಥ್ಯಾಂಕ್ ಯು.